ದೊಡ್ಡಮನೆಯಲ್ಲಿ ವಿಚ್ಛೇದನದ ಸದ್ದು. ಯುವರಾಜ್ ಕುಮಾರ್ ಶ್ರೀದೇವಿಗೆ ಡಿವೋರ್ಸ್. ಯುವರಾಜ್ ಕುಮಾರ್ ಶ್ರೀದೇವಿ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ ಅಂತ ಹೇಳ್ಬೋದು. ಪರಸ್ಪರ ಪ್ರೀತಿಸಿ ಮದ್ವೆ ಆಗಿದ್ದ ಯುವರಾಜ್ ಕುಮಾರ್ ಶ್ರೀದೇವಿ ದೂರವಾಗಿದ್ದಾರೆ. ಡಿವೋರ್ಸ್ಗಾಗಿ ಇದೀಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಂಬ ಸುದ್ದಿ ಹರಡ್ತಿದೆ. ಯುವರಾಜ್ ಕುಮಾರ್ ಶ್ರೀದೇವಿ ದಾಂಪತ್ಯ ಜೀವನ ಅಂತ್ಯ. ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿರುವ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ. ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವರಾಜ್ ಕುಮಾರ್, ಮೈಸೂರು ಮೂಲದ ಶ್ರೀದೇವಿ. ಸ್ಯಾಂಡಲ್ವುಡ್ನಲ್ಲಿ ಮೊನ್ನೆ ಮೊನ್ನೆಯಷ್ಟೇ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ವಿಚ್ಛೇದನ ಪಡೆದ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಮತ್ತೊಂದು ಜೋಡಿಯ ವಿಚ್ಛೇದನ ಸುದ್ದಿ ಬ್ರೇಕ್ ಆಗಿದೆ. ಕನ್ನಡ ಚಿತ್ರರಂಗದ ದೊಡ್ಡಮನೆಯಿಂದ ವಿಚ್ಛೇದನದ ಸದ್ದು ಕೇಳಿಬಂದಿದೆ. ಯುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಯುವರಾಜ್ ಕುಮಾರ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಪತ್ನಿ ಶ್ರೀದೇವಿ ಹಾಗೂ ಯುವರಾಜ್ ಕುಮಾರ್ ಬೇರೆ ಬೇರೆ ಆಗಿದ್ದಾರೆ. ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ದೊಡ್ಡಮನೆಯಲ್ಲಿ ಮೊದಲ ಡಿವೋರ್ಸ್. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ದೊಡ್ಡಮನೆಯವರು ಅಂತಲೇ ಎಲ್ಲರೂ ಗೌರವದಿಂದ ಕರೀತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರದ್ದು ತುಂಬು ಕುಟುಂಬ, ಕೂಡು ಕುಟುಂಬ. ಡಾಕ್ಟರ್ ರಾಜ್ಕುಮಾರ್ ಮತ್ತವರ ಮಕ್ಕಳಾದ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಸಮಾಜಕ್ಕೆ ಮಾದರಿ. ವೈಯಕ್ತಿಕ ಜೀವನದ ಕುರಿತಾಗಿ, ದಾಂಪತ್ಯ ಬದುಕಿನ ಕುರಿತಾಗಿ ದೊಡ್ಡಮನೆ ಫ್ಯಾಮಿಲಿ ಗಾಸಿಪ್ ಪಂಡಿತರಿಗೆ ಆಹಾರವಾಗಿದ್ದು ತೀರಾ ಕಡಿಮೆ. ಇಂತಿಪ್ಪ ದೊಡ್ಡಮನೆಯಿಂದ ಮೊದಲ ಬಾರಿಗೆ ವಿಚ್ಛೇದನದ ಸುದ್ದಿ ಹೊರಬಿದ್ದಿದೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಯುವರಾಜ್ ಕುಮಾರ್ ಶ್ರೀದೇವಿ ಬದುಕಲ್ಲಿ ಬಿರುಗಾಳಿ ಎತ್ತಿದೆ. ಡಿವೋರ್ಸ್ಗಾಗಿ ಯುವರಾಜ್ ಕುಮಾರ್ ಶ್ರೀದೇವಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಕೆ. ಯುವರಾಜ್ ಕುಮಾರ್ ಶ್ರೀದೇವಿ ಮಧ್ಯೆ ಮನಸ್ತಾಪ ಉಂಟಾಗಿದ್ದು ಭಿನ್ನಾಭಿಪ್ರಾಯ ಬುಗುಳೆದ್ದಿದ್ದು ವಿಚ್ಛೇದನಕ್ಕಾಗಿ ಜೂನ್ 6ರಂದು ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಭಾರತೀಯ ವಿವಾಹ ಕಾಯ್ದೆ 13 ಕ್ಲಾಸ್ 1 ಅಡಿಯಲ್ಲಿ ಯುವರಾಜ್ ಕುಮಾರ್ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀದೇವಿ ಭೈರಪ್ಪ ಅವರಿಗೆ ಕೋರ್ಟ್ನಿಂದ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಇನ್ನು ಡಿವೋರ್ಸ್ಗೆ ಕಾರಣ ಏನು ಅಂತ ನೋಡೋದಾದ್ರೆ, ಶ್ರೀದೇವಿ ಭೈರಪ್ಪ ಹಾಗೂ ಯುವರಾಜ್ ಕುಮಾರ್ ಮಧ್ಯೆ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಮನಸ್ತಾಪ ಉಂಟಾಗ್ತಿತ್ತಂತೆ. ವಿಚ್ಛೇದನಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಿದೆ. ಇನ್ನು ಅಮೆರಿಕದಲ್ಲಿದ್ದಾರೆ ಶ್ರೀದೇವಿ. ಸದ್ಯ ಶ್ರೀದೇವಿ ಭೈರಪ್ಪ ಅಮೆರಿಕದಲ್ಲಿದ್ದಾರೆ. ಯಾರು ಶ್ರೀದೇವಿ ಭೈರಪ್ಪ ಅಂತ ನೋಡೋದಾದ್ರೆ, ಶ್ರೀದೇವಿ ಭೈರಪ್ಪ ಮೂಲತಃ ಮೈಸೂರಿನವರು. ಮೈಸೂರಲ್ಲೇ ಹುಟ್ಟಿ ಬೆಳೆದವರು ಶ್ರೀದೇವಿ ಭೈರಪ್ಪ. ಅಣ್ಣವರು ಕುಟುಂಬ ಒಡೆತನದ ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿ ವಹಿಸಿಕೊಂಡಿದ್ದು ಶ್ರೀದೇವಿ ಭೈರಪ್ಪ. ಇನ್ನು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ಶ್ರೀದೇವಿ ಭೈರಪ್ಪ ಹಾಗೂ ಯುವರಾಜ್ ಕುಮಾರ್ 7 ವರ್ಷಗಳ ಕಾಲ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಸ್ನೇಹಿತರಾಗಿದ್ದ ಇವರಿಬ್ಬರ ಮಧ್ಯೆ ಪ್ರೀತಿ ಚಿಗುರಿತ್ತು. ಇವರಿಬ್ಬರ ಪ್ರೀತಿಗೆ ಕುಟುಂಬಸ್ಥರು ಸಮ್ಮತಿ ನೀಡಿದ್ರು. 2019ರಲ್ಲಿ ಯುವರಾಜ್ ಕುಮಾರ್ ಶ್ರೀದೇವಿ ಅವರ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಇಡೀ ದೊಡ್ಡಮನೆ ಫ್ಯಾಮಿಲಿ ಹಾಗೂ ತಾರೆಯವರು ಕೂಡ ಮದುವೆಗೆ ಸಾಕ್ಷಿಯಾಗಿದ್ರು. ಇದೀಗ ತಮ್ಮ 5 ವರ್ಷಗಳ ದಾಂಪತ್ಯ ಜೀವನಕ್ಕೆ ಯುವರಾಜ್ ಕುಮಾರ್ ಶ್ರೀದೇವಿ ಅಂತ್ಯ ಹಾಡುತ್ತಿದ್ದಾರೆ. ಇನ್ನು 6 ತಿಂಗಳಿಂದ ಪ್ರತ್ಯೇಕ ವಾಸ ಮಾಡುತ್ತಿದ್ದ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ. ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಯುವರಾಜ್ ಕುಮಾರ್ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದು, ಪತ್ನಿ ಶ್ರೀದೇವಿ ಅವರಿಂದ ಯುವರಾಜ್ ಕುಮಾರ್ ಡಿವೋರ್ಸ್ ಪಡೆಯುತ್ತಿದ್ದಾರೆ. ಮದುವೆದ 4ನೇ ವರ್ಷಕ್ಕೆ ಯುವರಾಜ್ ಕುಮಾರ್ ಬದುಕಲ್ಲಿ ಬಿರುಕು ಮೂಡಿದೆ. ರಾಘವೇಂದ್ರ ರಾಜ್ಕುಮಾರ್ ಮಗ ಯುವರಾಜ್ ಕುಮಾರ್ ಇತ್ತೀಚೆಗಷ್ಟೇ ಯುವ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು. ಚಿತ್ರರಂಗಕ್ಕೆ ಎಂಟ್ರಿ ಕೊಡುವ ಮುನ್ನವೇ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಅವರನ್ನ ಮದುವೆ ಆಗಿದ್ರು. 7 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗಿದ್ದ ಈ ಜೋಡಿ 4 ವರ್ಷಕ್ಕೆ ದೂರ ದೂರವಾಗುವ ನಿರ್ಧಾರ ಮಾಡಿದೆ. ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಇಬ್ಬರು 6 ತಿಂಗಳಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ. ಸದ್ಯ ಶ್ರೀದೇವಿ ಅವರು ಅಮೆರಿಕದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಯುವರಾಜ್ ಕುಮಾರ್ ಡಿವೋರ್ಸ್ ಸುದ್ದಿ ಕೇಳಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ.